ನಮಸ್ಕಾರ ಕನ್ನಡ ಕುಲ ಬಾಂಧವರೇ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಜೈಲಿಂದ ಹೊರಬರೋದು ಹೇಗೆ ಎಂಬ ಚಿಂತೆಯಾದರೆ ಪವಿತ್ರ ಗೌಡಗೆ ಜೈಲಿನಲ್ಲೂ ಮೇಕಪ್ನದ್ದೇ ಚಿಂತೆಯಾಗ್ಬಿಟ್ಟಿದೆ. ರೇಣುಕಾಸ್ವಾಮಿ ಜೀವ ಹಿಂಡಿದ್ದಕ್ಕೆ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲದೆ ಸದಾ ಸೌಂದರ್ಯದ ಬಗ್ಗೆನೇ ತುಡಿತ. ಮೇಕಪ್ಗಾಗಿ ಚಡಪಡಿಸುತ್ತಿರುವ ಪವಿತ್ರ ಗೌಡ ಜೈಲಿನಲ್ಲೂ ಪೌಡರ್ಗಾಗಿ ಜಗಳ ಆಡ್ತಿದ್ದಾರಂತೆ. ರೀಲ್ಸ್ ರಾಣಿ ತನ್ನಿಷ್ಟದ ಮೇಕಪ್ ಮಾಡಲಾಗದೆ ಒದ್ದಾಡುತ್ತಿದ್ದಾರಂತೆ. ಐಷಾರಾಮಿ ಜೀವನ ನಡೆಸ್ತಿದ್ದ ಪವಿತ್ರ ಗೌಡಗೆ ಮೇಕಪ್ ಅಂದರೆ ಪಂಚ ಪ್ರಾಣ. ಮಾಡಲ್ ಆಗಿ, ನಟಿಯಾಗಿ, ರೀಲ್ಸ್ ರಾಣಿಯಾಗಿ ಮಿರಮಿರ ಮಿಂಚುತ್ತಿದ್ದ ಪವಿತ್ರ ಗೌಡಗೆ ಮಿಣಮಿಣ ಪೌಡ್ರ್ ಬೇಕಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಮೇಕಪ್ದೇ ಚಿಂತೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದರೂ ಕೊಂಚ ಕೂಡ ವಿಷಾದ ಇಲ್ಲದೆ ಮೇಕಪ್ ಸುಂದರಿಗೆ ಸದಾ ಸೌಂದರ್ಯದ್ದೇ ಚಿಂತೆ. ಜೈಲಿನಲ್ಲಿ ಮೇಕಪ್ ಮಾಡಲಾಗದೆ ಪವಿತ್ರ ವಿಲವಿಲ ಒದ್ದಾಡುತ್ತಿದ್ದಾರೆ. ಮನೆಯಲ್ಲಿ ಸ್ಥಳ ಮಹಜರು ವೇಳೆಯೂ ಲಿಪ್ಸ್ಟಿಕ್ ಹಚ್ಚಿದ್ದ ಪವಿತ್ರ ಗೌಡ ವಾಶ್ರೂಮ್ಗೆ ಹೋಗುವ ನೆಪದಲ್ಲಿ ಮೇಕಪ್ ಮಾಡಿಕೊಂಡು ಹೊರಬಂದಿದ್ದರು. ಇದರಿಂದ ಲೇಡಿ PSIಗೆ DCP ಗಿರೀಶ್ ಅವರು ನೋಟಿಸ್ ಕೂಡ ಕೊಟ್ಟಿದ್ದರು. ಇನ್ನು ಈ ಹತ್ಯೆ ಕೇಸ್ನಲ್ಲಿ ಅರೆಸ್ಟ್ ಆಗುವ ಒಂದು ದಿನ ಮುನ್ನ ಪವಿತ್ರ ಗೌಡ ಪೆಡಿಕ್ಯೂರ್ ಮಾಡಿಸಿದ್ರಂತೆ. ತನ್ನಿಷ್ಟದ ಮೇಕಪ್ ಕಿಟ್ಟನ್ನು ಕುಟುಂಬದವರಿಂದ ಪಡೆಯಲು ಅವಕಾಶ ಕೊಡುವಂತೆ ಜೈಲಧಿಕಾರಿಗಳ ಜೊತೆ ಕ್ರಿಕ್ ತೆಗೆದಿದ್ದಾರೆ ಎನ್ನಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 17 ಆರೋಪಿಗಳು ಜೇರು ಸೇರಿದ್ದಾರೆ. ಈ ಮುನ್ನ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದ ಪವಿತ್ರ ಗೌಡ ಸೌಂದರ್ಯ ವರ್ಧಕಗಳನ್ನು ಬಳಸಿದ್ದು ಸದ್ಯ ಪೊಲೀಸ್ ಅಧಿಕಾರಿಗಳಿಗೂ ಸಂಕಷ್ಟ ತಂದಿದೆ. ಹೀಗಾಗಿ ಪವಿತ್ರ ಗೌಡಗೆ ಮೇಕಪ್ ಕಿಟ್ ಕೊಡಲು ಜೈಲ್ ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ. ಯಾರಿಗೆ ಏನೇನೋ ಚಿಂತೆ ಆದರೆ ಈ ಪವಿತ್ರ ಗೌಡಗೆ ಜೈಲಲ್ಲಿದ್ದರೂ ತನ್ನ ಗ್ಲಾಮರ್ದೇ ಚಿಂತೆ. ಕಂಬಿ ಎಣಿಸ್ತಿದ್ರು ಮೇಕಪ್ ಕ್ರೇಜ್ ಮಾತ್ರ ಬಿಡ್ತಾ ಇಲ್ಲ. ನಮಸ್ಕಾರ.